ಈಗ 6 7 ಮತ್ತೆ 8ನೇ ತರಗತಿಯ ಆರಂಭಕ್ಕೆ ಅಧಿಕೃತ ಆದೇಶ ಬಂದಿದೆ ಸೆಪ್ಟೆಂಬರ್ 6 ರಿಂದ ಪ್ರಾಥಮಿಕ ಶಾಲೆಗಳು ಆರಂಭಗೊಳ್ಳತಾ ಇದೆ ಕೇರಳ ಗಡಿ ಜಿಲ್ಲೆಯ ತಾಲ್ಲೂಕುಗಳಲ್ಲಿ ಶಾಲೆ ಆರಂಭ ಆಗ್ತಾ ಇಲ್ಲ ಶಿಕ್ಷಣ ಇಲಾಖೆಯಿಂದ ಪ್ರೈಮರಿ ಶಾಲೆಗೆ ಹೊಸ ರೂಲ್ಸ್ ಜಾರಿಯಾಗಿದೆ ಸೆಪ್ಟೆಂಬರ್ 6 ರಿಂದ ಆರಂಭ ಆಗ್ತಾ ಇದೆ ಬಟ್ ಕೇರಳದಕ್ಕೆ ಆ ಬಾರ್ಡರ್ ಗೆ ಹೊಂದಿಕೊಂಡಿರುವಂತ ಜಿಲ್ಲೆಗಳಲ್ಲಿ ಮತ್ತೆ ಅಲ್ಲ ತಾಲ್ಲೂಕುಗಳಲ್ಲೂ ಕೂಡ ಶಾಲೆ ಸದ್ಯಕ್ಕೆ ಆರಂಭ ಆಗ್ತಾ ಇಲ್ಲ ಸೋ ಶಿಕ್ಷಣ ಇಲಾಖೆ ಈ ಪ್ರೈಮರಿ ಶಾಲೆಗೆ ಹೊಸ ರೂಲ್ಸ್ ಗಳನ್ನು ತಂದಿದೆ ಯಾವ ರೀತಿ ಈಗ 6 7 8ನೇ ತರಗತಿಗಳನ್ನು ಆರಂಭ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ 6 ರಿಂದ 8ನೇ ತರಗತಿಗೆ ಈಗ ಅವಕಾಶ ಸಿಕ್ಕಿದೆ ದಿನಾಂಕವನ್ನು ಕೂಡ ಪ್ರಕಟ ಮಾಡಿದ್ದಾರೆ ಸೆಪ್ಟೆಂಬರ್ 6ನೇ ತಾರೀಕಿನಿಂದ ಪ್ರಾಥಮಿಕ ಶಾಲೆಗಳು ಆರಂಭ ಆಗುತ್ತೆ ಕೇರಳದಿಂದ ಹೆಚ್ಚಿನ ಆತಂಕ ಇರೋ ಕಾರಣ ಕೇರಳದ ಗಡಿ ಜಿಲ್ಲೆಯ ತಾಲ್ಲೂಕುಗಳಲ್ಲಿ ಸದ್ಯಕ್ಕೆ ಶಾಲೆ ಆರಂಭ ಇಲ್ಲ ಅನ್ನುವಂತದನ್ನ ಕೂಡ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕಂದ್ರೆ ಕೇರಳದಲ್ಲಿ ದಾಖಲಾಗ್ತಾ ಇರುವಂತ ಕೇಸ್ಗಳು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇರೋದ್ರಿಂದಾಗಿ ಸೋ ಅಲ್ಲಿ ಎಚ್ಚರಿಕೆ ವಹಿಸೋಣ ಸದ್ಯಕ್ಕೆ ವಿದ್ಯಾರ್ಥಿಗಳ ವಿಚಾರವಾಗಿ ಅಂತ 6 ಮತ್ತು 7ನೇ ತರಗತಿಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ವರೆಗೆ ತರಗತಿಗಳು ನಡೆಯುತ್ತೆ ಸೋ ಪ್ರಾಥಮಿಕ ಶಾಲೆಗಳಿಗೆ ಈ ರೀತಿ ಆದಂತ ಹೊಸ ರೂಲ್ಸ್ ಗಳನ್ನು ಈಗ ಸರ್ಕಾರ ಮಾಡಿರೋದು 6 ಮತ್ತು 7ನೇ ತರಗತಿಗೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ರ ವರೆಗೆ 6ನೇ ತರಗತಿ ಮತ್ತೆ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಇರುತ್ತೆ ಶಾಲೆಗೆ ಬರೋದಕ್ಕೆ ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿರುತ್ತೆ ಸೋ ಪೋಷಕರು ಒಪ್ಪಿಯೇ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಕು ಅದಕ್ಕೆ ಅನ್ವಯ ಆಗುವಂತೆ ಅನುಮತಿ ಪತ್ರವನ್ನ ಮಕ್ಕಳ ಬಳಿ ಕೊಟ್ಟು ಕಳಿಸಬೇಕು ಶಾಲೆಗೆ ತಲುಪಿಸಬೇಕು ನಮ್ಮ ಒಪ್ಪಿಗೆ ಇದೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸೋದಕ್ಕೆ ಅಂತ ಹೇಳಿ ಸೋ ಪೋಷಕರ ಒಪ್ಪಿಗೆ ಅಗತ್ಯ ಮಕ್ಕಳೇ ಮನೆಯಿಂದ ಊಟ ಮತ್ತೆ ನೀರನ್ನು ತರಬೇಕು ಮಕ್ಕಳ ವಿಚಾರವಾಗಿ ಬಹಳ ಜಾಗರೂಕತೆ ವಹಿಸಬೇಕಾಗಿರೋದ್ರಿಂದ ಯಾಕಂದರೆ ಶಾಲೆಗಳಿಗೆ ಮಕ್ಕಳನ್ನು ಕರೆಸ್ಕೊಳ್ತಾ ಇರೋದ್ರಿಂದ ಈಗ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ಸೋ ಊಟ ಮತ್ತು ನೀರು ಇಂತಹ ವಿಚಾರಗಳು ಶಾಲೆಯಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಮಾಡೋದ್ರ ಬದಲು ಅದರಿಂದ ಆತಂಕ ಇರೋದ್ರಿಂದ ಮನೆಯಿಂದನೇ ತರಬೇಕು ಅಂತ ಶಾಲೆಗಳಲ್ಲಿ ಕುಡಿಯಲು ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಅನ್ನೋದು ಕೂಡ ಈ ಹೊಸ ನಿಯಮದ ಭಾಗ ಆಗಿದೆ ವಿದ್ಯಾರ್ಥಿಗಳಿಗೆ ಕುಡಿಯೋದಕ್ಕೆ ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಸೊ ಈಗ ಶಾಲೆಗಳು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡೇ 6ರಿಂದ 8ನೇ ತರಗತಿಗೆ ಕ್ಲಾಸಸ್ಗಳನ್ನು ಆರಂಭ ಮಾಡಬೇಕು ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನು ಕಡ್ಡಾಯ ಅಲ್ಲ ವಿದ್ಯಾರ್ಥಿಗಳು ಬರಬಹುದು ಬರಬೇಕು ಅಂದರೆ ಪೋಷಕರ ಅನುಮತಿ ಪತ್ರ ಕಡ್ಡಾಯ ಬಟ್ ಹಾಜರಾತಿಯನ್ನು ಕಂಪಲ್ಸರಿ ಅಲ್ಲ ಅಟೆಂಡ್ ಆಗಲೇಬೇಕು ಅಟ್ ಎನಿ ಕಾಸ್ಟ್ ವಿದ್ಯಾರ್ಥಿಗಳು ಅನ್ನುವಂಥ ಯಾವುದೇ ನಿಯಮಗಳಿಲ್ಲ ಅದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಬಿಟ್ಟದ್ದು ತರಗತಿಗಳಿಗೆ ಮಕ್ಕಳನ್ನು ಕಳಿಸಬೇಕಾ ಬೇಡವಾ ಅಂತ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಕಡ್ಡಾಯ ಇರುತ್ತೆ ಎರಡರಲ್ಲಿ ಒಂದನ್ನು ಅಟೆಂಡ್ ಮಾಡಲೇಬೇಕು ತರಗತಿಗಳಿಗೆ ಬಂದು ಆಫ್ಲೈನ್ ಕ್ಲಾಸ್ಗಳಿಗೆ ಅಟೆಂಡ್ ಆದರೆ ಆನ್ಲೈನ್ ಕ್ಲಾಸ್ನ ಅಗತ್ಯತೆ ಇರೋದಿಲ್ಲ ಅಥವಾ ತರಗತಿಗಳಿಗೆ ಬರೋದಿಲ್ಲ ಅಂತಾದರೆ ಆನ್ಲೈನ್ ಕ್ಲಾಸನ್ನೇ ಕಂಟಿನ್ಯೂ ಮಾಡಬೇಕಾಗತ್ತೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಎರಡರಲ್ಲಿ ಒಂದಂತೂ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಶನಿವಾರ ಮತ್ತು ಭಾನುವಾರ ಶಾಲೆಗಳಿಗೆ ರಜೆ ಇರುತ್ತೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30 ಸಮಯ